ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಇಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸತತವಾಗಿ 26 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿ ಅವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಸರಿ ಗುರುಜಿ, ಇವತ್ತು ಯಾವ ವಿಷಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತೀರಾ? ಇವತ್ತು ಕೂಡ ನಾನು ಶತ್ರುಗಳ ಬಗ್ಗೆನೆ ನಮ್ಮ ವೀಕ್ಷಕರಿಗೆ ತಿಳಿಸಕ್ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮನುಷ್ಯನಿಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಇರಕ್ ಮನೆ ಸ್ವಂತ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಸೈಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಏನು ಇಲ್ಲ, ಒಡವೆ ಇಲ್ಲ, ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಶತ್ರುಗಳು ಇರಬಾರದು. ಹೌದು, ಶತ್ರುಗಳೇನ ನಮ್ಮ ಜಾತಕಕ್ಕೆ ಬಂತು ಅಂದ್ರೆ, ನಮ್ಮ ಜೀವನದಲ್ಲಿ ಶತ್ರುಗಳೇನ ಪ್ರವೇಶ ಮಾಡಿಬಿಟ್ರೆ ಅವನು ನಿಜವಾದ ತನ್ನ ಮನಸ್ಥಿತಿನ ಕಳ್ಕೊಂಡ್ಬಿಡ್ತಾನೆ, ಮಾನಸಿಕವಾಗಿ ಕುಗ್ಗೋಗ್ತಾನೆ, ದೈಹಿಕವಾಗಿ ಕುಗ್ಗೋಗ್ಬಿಡ್ತಾನೆ. ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಎಷ್ಟೋ ಜನ ನನ್ನ ಹತ್ರ ಬಂದು ಭೇಟಿ ಮಾಡಿದಾಗ ನಾನು ನೋಡ್ತಾ ಇರ್ತೀನಿ, ಅವರಿಗೆ ಡಯಾಬಿಟಿಸ್ ಬಂದ್ಬಿಟ್ಟಿದೆ, ಬಿಪಿ ಬಂದ್ಬಿಟ್ಟಿದೆ, ಗ್ಯಾಸ್ಟ್ರೆಟಿಕ್ಸ್ ಬಂದ್ಬಿಟ್ಟಿದೆ, ಸರಿಯಾಗಿ ಊಟ ಮಾಡಲ್ಲ, ಗ್ಯಾಸ್ಟ್ರೆಟಿಕ್ಸ್, ಮತ್ತೆ ಭಯ ಅವರಿಗೆ, ಓ ಯಾವಾಗ ಬಂದ್ಬಿಡ್ತಾನೋ ಅನ್ನೋ ಶತ್ರು, ಏನ್ ಫೋನ್ ಮಾಡ್ತಾನೋ, ಏನ್ ಕೇಳ್ತಾನೋ, ಯಾವಾಗ ಮಚ್ಚು ಲಾಂಗ್ ತಗೊಂಡ್ಬರ್ತಾನೋ, ಯಾವಾಗ ನಮ್ಮ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡ್ತಾನೋ ಅನ್ನೋ ಭಯದಲ್ಲಿ ಬಿಪಿ ಜಾಸ್ತಿ ಆಗುತ್ತೆ, ಕೆಟ್ಟ ಬಿಪಿ ಲೋ ಆಗ್ಬಿಡುತ್ತೆ. ಮತ್ತೆ ಅದೇ ಚಿಂತೆ ಮಾಡ್ತಾರೆ, ಭಯ ಬಂದಾಗ ಬಿಪಿ, ಆ ಚಿಂತೆಯಲ್ಲಿ ಊಟ ತಿಂಡಿ ಬಿಟ್ಟಾಗ ಗ್ಯಾಸ್ಟ್ರೈಟಿಕ್ಸ್, ಮತ್ತೆ ಅವನಿಗೆ ಅದೇ ಚಿಂತೆ, ಚಿಂತೆ ಒಳಗಾಗಿ ಒಳಗಾಗಿ ಡಯಾಬಿಟಿಸ್ ಬಂದ್ಬಿಡುತ್ತೆ. ಯಾವಾಗ ಮನಸ್ಸಿಗೆ ಜಾಸ್ತಿ ಸ್ಟ್ರೆಸ್ ಆಯಿತು, ಶತ್ರುವಿನ ಮುಖಾಂತರ ಮನಸ್ಸಿಗೆ ಭಯ ಆಯಿತು, ಸ್ಟ್ರೆಸ್ ಆಯಿತು, ನ್ಯಾಚುರಲ್ ಆಗಿ ಅವನಿಗೆ ಡಯಾಬಿಟಿಕ್ ಬಂದ್ಬಿಡುತ್ತೆ. ಹೀಗಾಗಿ ಶತ್ರುವಿನಿಂದ ರೋಗಬಾಧೆ ಸೃಷ್ಟಿಯಾಯಿತು, ಶತ್ರುವಿನಿಂದ ಸ್ಥಾನಮಾನಕ್ಕೆ ಧಕ್ಕೆ ಆಯಿತು, ಶತ್ರುವಿನಿಂದ ಪ್ರಾಣ ಭಯಕ್ಕೆ ತೊಂದರೆ ಇದೆ, ಪ್ರಾಣ ಇದೆ ತೆಗೆದು ಬಿಡ್ತಾನೋ, ಕೈ ತೆಗೆದು ಬಿಡ್ತಾನೋ, ಕಾಲು ತೆಗೆದು ಬಿಡ್ತಾನೋ, ಎಲ್ಲಿ ಕೊಂದು ಬಿಡ್ತಾನೋ ಅನ್ನೋ ಒಂದು ಭಯ, ಶಾರೀರಿಕ ಭಯ, ಮಾನಸಿಕ ಭಯ, ರೋಗಬಾಧೆ ಇದೆಲ್ಲ ಅಲ್ಲದೇನೆ ಎಲ್ಲೋ ಒಂದು ಕಡೆ ಅವನು ಯೋಚನೆ ಮಾಡ್ತಿರ್ತಾನೆ, ನಾನ್ ಸಾಯ್ಬೇಕು ಇಲ್ಲ ಅವನ್ ಬದುಕಬೇಕು, ಇಲ್ಲ ಅವನ್ ಸತ್ತೋಗ್ಬೇಕು, ನಾನ್ ಚೆನ್ನಾಗಿರ್ಬೇಕು ಅಂತೇಳಿ ಮನುಷ್ಯ ಯಾವುದೋ ಒಂದು ಅಡ್ಡದಾರಿ ಹಿಡಿತಾನೆ. ಅಡ್ಡದಾರಿ ಅಂದ್ರೆ ಏನು? ಅಡ್ಡದಾರಿ ಅಂದ್ರೆ ಅವನ ಶತ್ರುನ ನಾಶ ಮಾಡಬೇಕು ಅಂದ್ರೆ ಮಾಟ ಮಾಡಿಬಿಡೋಣ, ಬಾನಾಮತಿ ಪ್ರಯೋಗ ಮಾಡೋಣ, ಚಂಡಿ ಪ್ರಯೋಗ ಮಾಡೋಣ, ವಾರಾಹಿ ಪ್ರಯೋಗ ಮಾಡೋಣ, ಮಾಡಿಬಿಟ್ಟು ಆ ಶತ್ರುನ ಸರ್ವನಾಶ ಮಾಡಿಬಿಡೋಣ ಅಂತ ಇವನ್ ತೀರ್ಮಾನ ಮಾಡ್ತಾನೆ. ಆ ಶತ್ರು ನಿಜವಾದ ರಿಯಲ್ ಶತ್ರು ಏನ್ ಮಾಡ್ತಾನೆ, ಇವನ್ ಬದುಕಿರೋರ್ಗು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡಬೇಕು, ಅವನ ನನ್ನ ಕಂಟ್ರೋಲ್ ಇಟ್ಕೊಂಡಿರ್ಬೇಕು, ಎದುರಿಸಿ ಬೆದರಿಸಿ ಏನೋ ಒಂದು ಥ್ರೆಟ್ ಮಾಡಿ ಅವನ್ ನನ್ನ ಕೈಲಿ ಇಟ್ಕೋಬೇಕು ಅನ್ನೋದು ಅವನ ಸಂಕಲ್ಪ. ನನ್ನ ಸಂಕಲ್ಪ ಏನೋ ಅವನ ಹೆಂಗಾರು ಮಾಡಿ ನಾಶ ಮಾಡ, ಇಲ್ಲ ವೈರಿನ ಉಚ್ಚಾಟನೆ ಮಾಡಬೇಕು ಅಥವಾ ವೈರಿನ ಮರಣ ಮಾಡಬೇಕು, ಮಾರಣ ಮಾಡಬೇಕು, ಇಲ್ಲ ವೈರಿಗೆ ಏನಾದ್ರು ಒಂದು ತೊಂದರೆ ಕೊಟ್ಟು ನಿಲ್ಲಿಸಬೇಕು, ಸ್ತಂಭನ ಪ್ರಯೋಗ ಮಾಡಬೇಕು. ಯಾವಾಗ ನಮಗೆ ವೈರಿಗೆ ಸ್ತಂಭನ ಮಾಡೋಕ್ಕಾಗಲ್ಲ, ನಮ್ಮ ಶತ್ರುನ ನಾವು ಸಾಯಿಸೋಕ್ಕಾಗಲ್ಲ, ಅಥವಾ ನಮ್ಮ ಶತ್ರುನ ಉಚ್ಚಾಟನೆ ಈ ಊರಿಂದ ಬೇರೆ ಊರಿಗೆ ಕಲ್ಸಕ್ಕಾಗಲಿಲ್ಲ, ಅಥವಾ ನಮ್ಮ ಏರಿಯಾದಿಂದ ಬೇರೆ ಏರಿಯಾಗೆ ಹೋಗಕ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಉಳಿದಿರೋದೊಂದು, ಒಂದು ಅವನ್ ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು, ಇಬ್ರು ಸಾಯೋದ್ ಬೇಡ, ಇಬ್ರು ಶತ್ರುಗಳು ಒಂದಾಗ್ಬಿಡೋಣ ಅನ್ನೋ ಮನಸ್ಸು ಬಂದಾಗ ಈ ದ್ವೇಷ ಅಸೂಯೆ ಎಲ್ಲ ನಿವಾರಣೆ ಆಗುತ್ತೆ. ಆದ್ರಿಂದ ನಾನು ಇವತ್ತಿನ ಸಂಚಿಕೆನಲ್ಲಿ ಶತ್ರುವನ್ನ ಮಿತ್ರನಾಗಿ ಮಾಡೋದು ಹೇಗೆ,
ಸರಿ ಗುರುಜಿ, ಹಾಗಾದ್ರೆ ತಿಳಿಸ್ಕೊಡಿ, ಶತ್ರುಗಳನ್ನ ಮಿತ್ರರನ್ನಾಗಿ ಹೇಗ್ ಮಾಡ್ಕೊಳ್ಳೋದು? ಶತ್ರುನ ಮಿತ್ರನಾಗಿ ಮಾಡ್ಕೋಬೇಕಂದ್ರೆ ಅವನು ಆಕರ್ಷಣೆ ಮಾಡಬೇಕು, ವಶೀಕರಣ ಮಾಡ್ಕೋಬೇಕು. ಈಗ ಒಂದು ಮಗು ಜೋರಾಗಿ ಹಳ್ತಾ ಇರತ್ತೆ, ಸಣ್ಣದೊಂದು ಬೊಂಬೆ ಕೈ ಕೊಟ್ಟಾಗ ಏನಾಗುತ್ತೆ, ಪಟ್ ಅಂತ ಹೊಳದ್ ನೆನೆಸ್ಬಿಡುತ್ತೆ. ಅದು ಯಾವ್ದಕ್ಕೆ ಆಕರ್ಷಣೆ ಆಯ್ತು? ಗೊಂಬೆಗೆ. ನನಗಲ್ಲ, ಅದು ನನ್ನ ಮೇಲೆ ಕೋಪ ಇತ್ತು, ಅಳ್ತಾನೆ ಇತ್ತು, ಗೊಂಬೆ ಕೊಟ್ಟಿದ್ದಕ್ಕೆ ಮಗು ಸಮಾಧಾನ ಆಗೋಯ್ತು. ಅವಾಗ ಏನಾಗುತ್ತೆ, ನಾನು ಹೇಳ್ದಂಗೆ ಕೇಳಿದಾಗ ಗೊಂಬೆ ಕೊಟ್ಟ ನಂತರ ಬಾಯಲ್ಲಿ ಮಗು ಇಲ್ಲಿ ಕುತ್ಕೋ, ಮಗು ಡ್ಯಾನ್ಸ್ ಮಾಡು, ಅತ್ತಗೋ ಇತ್ತಗೋ, ಓದು ಬರಿ ಅಂತ ಬರೆಯುತ್ತೆ. ಹಾಗೆ ಒಂದು ಮಗು ತುಂಬಾ ಜೋರಾಗಿ ಅಳ್ತಿರ್ತದೆ, ಯಾವುದೋ ಒಂದು ಪ್ರಾಬ್ಲಮ್ ಇಂದ, ವಾತಾವರಣ ಸರಿ ಇಲ್ಲ ಇರಬಹುದು, ಅದಕ್ಕೆ ಇರಬೇಕಾದ ಜಾಗದಲ್ಲಿ ಇಲ್ಲ ಅನಿಸಿದಾಗ, ಅದಕ್ಕೆ ಏನೋ ಒಂದು ಸಂಕಟ ಶುರುವಾದಾಗ ಜೋರ ಮಗು ಅಳುತ್ತೆ. ಆ ಅಳು ಯಾವ ರೀತಿ ವ್ಯಕ್ತಪಡಿಸುತ್ತೆ ಅಂದ್ರೆ ಕೋಪದಲ್ಲಿ, ಅದ್ ಬಿಸಾಕತ್ತೆ ಇದ್ ಬಿಸಾಕತ್ತೆ, ಏನ್ ಕೊಟ್ರು ಬೇಡ ಅನ್ನತ್ತೆ. ಆಗ ನಾನೇನೋ ತಗೊಂಡ್ಬಿಟ್ಟು ಒಂದು ಕ್ಯಾಡ್ಬರಿ ಬಿಸ್ಕೆಟ್ ಅಥವಾ ಒಂದು ಚಾಕ್ಲೇಟ್, ಒಂದು ಒಳ್ಳೆ ಚಾಕ್ಲೇಟ್ ತಗೊಂಡು ಕೊಟ್ಟಾಗ ಹಳು ಪಟ್ಟಂತ ನಿಂತೋಗುತ್ತೆ, ನನ್ನ ನೋಡಿ ಸ್ಮೈಲ್ ಮಾಡುತ್ತೆ, ನನ್ನ ಎತ್ಕೋ ಅಂತ ಅನ್ನತ್ತೆ ಮಗು ಕೂಡ. ಹೀಗೆ ಆ ಮಗುನ ಆಕರ್ಷಣೆ ಮಾಡಿದ್ ಯಾವುದು, ಚಾಕ್ಲೇಟ್. ಆ ಮಗುನ ವಶ ಮಾಡ್ಕೊಂಡಿದ್ದೆ ಹೆಂಗೆ ನಾನು, ಚಾಕ್ಲೇಟ್ ಇಂದ. ಮತ್ತೆ ಆ ಮಗುಗೆ ಬೊಂಬೆ ಕೊಟ್ಟದಾಗ ನನ್ನ ನೋಡಿ ಸ್ಮೈಲ್ ಮಾಡ್ತು, ಹಳೋ ನಿಲ್ಲಿಸ್ತು, ಆಟ ಮೊಂಡತನ ಬಿಟ್ಟೋಯ್ತು, ಆ ಬೊಂಬೆಯಿಂದ ಅದನ್ನ ನಾನು ಕೈವಶ ಮಾಡಿಕೊಂಡೆ. ಹಾಗೆ ಹಿಂದಿನ ಕಾಲದಲ್ಲಿ ರಾಜರುಗಳು, ಮಹಾರಾಜರುಗಳು, ಚಕ್ರವರ್ತಿಗಳು ಅವ್ರ ಮೇಲೆ ಯುದ್ಧಕ್ಕೆ ಬಂದಂತ ಶತ್ರುಗಳನ್ನ ಅಥವಾ ಅವ್ರ ಮೇಲೆ ದಂಡು ಬಂದಂತ ಯುದ್ಧ ಮಾಡಲಿಕ್ಕೆ ಅಂತ ಬಂದಂತ ವೈರಿಗಳನ್ನ ವಶೀಕರಣ ಮಾಡ್ತಾ ಇದ್ರು. ಅಂದ್ರೆ ಅವನಿಗೆ ಏನೋ ಒಂದು ಆಸೆ ತೋರಿಸಿ, ಇವತ್ತಿನ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷದ ಮೆಜಾರಿಟಿ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಬೇರೆ ಪಕ್ಷದವರಿಗೆ ಒಂದಷ್ಟು ದುಡ್ಡು ಕೊಟ್ಟು ಒಂದು ಮಂತ್ರಿ ಪದವಿ ಕೊಡ್ತೀನಿ ಅಂತ ಹೇಳಿ ಆಕರ್ಷಣೆ ಮಾಡ್ಕೊಳ್ತಾರೆ. ಅವನು ಎಲ್ಲೂ ಗಲಾಟೆ ಮಾಡಂಗಿಲ್ಲ ಅವಾಗ. ಓ ಲಕ್ಷ್ಮೀ ಶ್ರೀನಿವಾಸ್ ಅಂತವನು, ಲಕ್ಷ್ಮೀ ಶ್ರೀನಿವಾಸ್ ಡೌನ್ ಮೀಟ್, ಲಕ್ಷ್ಮೀ ಶ್ರೀನಿವಾಸ್ ಅಂತ ಗಲಾಟೆ. ಯಾಕಂದ್ರೆ ದುಡ್ಡು ಕೊಟ್ಟಿದ್ದೀನಿ, ಮಂತ್ರಿ ಪದವಿ ಕೊಟ್ಟಿದ್ದೀನಿ, ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ, ಆಗ ನಾನು ಏನ್ ಮಾಡಿದ್ರು ಕೇಳ್ತಾನೆ, ನಾನೇನ್ ಮಾಡಿದ್ರು ಹ್ಞೂ ಅಂತಾನೆ, ನಾನು ಏನಕ್ಕೆ ಸೈನ್ ಹಾಕೊಂಡು ಹಾಕ್ತಾನೆ. ವಶೀಕರಣ, ಆಕರ್ಷಣೆ. ಹಾಗೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಸೈನ್ಯವನ್ನ ವಶೀಕರಣ ಮಾಡ್ತಾ, ಆಕರ್ಷಣೆ ಮಾಡ್ತಾ ಇದ್ರು. ಇಲ್ಲ, ಆ ರಾಜರ ಮೇಲೆ ಯುದ್ಧಕ್ಕೆ ಹೋಗಕ್ಕೆ ಅದು, ಈ ಯುದ್ಧ ಮಾಡಿದ್ರೆ ಎಷ್ಟೊಂದು ಹಾನಿಗಳ ಲಾಸ್, ಒಂಟೆಗಳ ಲಾಸ್, ಎಷ್ಟೋ ಸೈನಿಕರು ಯುದ್ಧದ ಸತ್ತೋಗ್ತಾರೆ, ಎಷ್ಟೋ ಆಯುಧಗಳೆಲ್ಲ ಲಾಸ್, ಎಷ್ಟೊಂದು ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ, ಮತ್ತೆ ಪ್ರಾಣ ಹತ್ಯೆನೂ ಆಗುತ್ತೆ. ಅದ್ರ ಬದಲು ಏನಪ್ಪ ನಿಂಗೆ, ನನ್ನ ದೇಶ ಬೇಕಾ, ತಗೋ ಒಂದು ಅರ್ಧ ಬಿಟ್ಟು ಕೊಟ್ಬಿಡ್ತೀನಿ. ಇಲ್ಲ ಕಪ್ಪ ಕಾಣಿಕೆ ಬೇಕಾ, ತಗೋ ಕಪ್ಪ ಕಾಣಿಕೆ ಕೊಡೋದು. ಆ ಕಪ್ಪ ಕಾಣಿಕೆ ಅಥವಾ ಈ ನಾವು ದೇಶ ಅರ್ಧ ಕೊಡೋದು, ಭಾಗ ಮಾಡೋದು, ಇದು ಯಾವುದಕ್ಕೂ ಇಲ್ಲ ಅಂದ್ರೆ ಅವ್ರು ಮಂತ್ರತಂತ್ರಗಳಿಂದ ವಶೀಕರಣ ಮಾಡ್ತೀವಿ ರಾಜನ್ನ. ಆಗ ಯಾರ ಮೇಲೆ ಯುದ್ಧ ಮಾಡಕ್ ಬರ್ತಿದ್ನೋ ಅದೇ ವ್ಯಕ್ತಿ ಇನ್ನೊಬ್ಬನ ಮೇಲೆ ಗುಲಾಮ್ ಆಗ್ಬಿಡ್ತಾನೆ. ಜನ ಆಕರ್ಷಣೆ ಮಾಡೋದು ಅಥವಾ ಶತ್ರುನ ಆಕರ್ಷಣೆ ಮಾಡೋದು ಮಾಡಿ ಅವನನ್ನ ಮಿತ್ರನಾಗಿ ಮಾಡ್ಕೊಂಡ್ಬಿಡ್ತಿದ್ರು. ಆಗ ಸಾಮಂತ ರಾಜರು ಅಂತ ಕರೀತಾರೆ ಅವನ. ಅಂದ್ರೆ ಶತ್ರು ಯಾವಾಗ ಒಳ್ಳೆ ಜೊತೆಗೆ ಮಿತ್ರನ ಆದ್ನೋ ಅವನಿಗೆ ಸಾಮಂತ ರಾಜ ಅಂತ ಕರೀತಾ ಇದ್ರು. ಹೀಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಮ್ಮ ಶತ್ರುಗಳೇನ ನಮ್ ಕಣ್ಣು ಮುಂದೆ ಗೊತ್ತಿದ್ರೆ, ಇವನೇ ನಮ್ಗೆ ಶತ್ರು, ಇವನಿಂದನೇ ನಮ್ಗೆ ತೊಂದರೆ ನಡೀತಾ ಇದೆ, ಇವನೇ ಬೈತಾನೆ, ರೋಡ್ಗಳ ಕಕ್ಕೊಂಬಂದು ನಡೆಸ್ತಾನೆ, ಮಚ್ಚು ಲಾಂಗ್ ಇಂದ ಎದುರಿಸ್ತೀನಿ ಅಂತಾನೆ, ಏನೇನೋ ಮಾಡ್ತೀನಿ ಅಂತ ನಮ್ಗೆ ಬೆದರಿಕೆಗಳು ಹಾಕಿದ್ರೆ ಅವನ ಮಿತ್ರನಾಗಿ ಮಾಡ್ಕೊಳ್ಳೋದು ಹೇಗೆ? ಒಂದು ಪೈಸಾ ಬಂಡವಾಳ ಇಲ್ಲ, ಅವನ ಹತ್ರ ಮಾತುಕತೆನೇ ಇಲ್ಲ, ಸುಮ್ಮನೆ ಅವನ ಮಂತ್ರತಂತ್ರಗಳಿಂದ ಅವನ ವಶೀಕರಣ ಮಾಡೋದು ಹೇಗೆ ಅನ್ನೋದನ್ನ ನಮ್ಮ ವೀಕ್ಷಕ ಬಾಂಧವರಿಗೆ ನನ್ನದೇ ಆದಂತಹ ಒಂದು ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ವೀಕ್ಷಕರೇ, ಜೂನ್ 9 ಮತ್ತು 10 ತಾರೀಕು ಗುರುಜಿಯವರು ಬ್ಲಾಕ್ ಮ್ಯಾಜಿಕ್ ಪತ್ತೆ ಹಚ್ಚೋದು ಹೇಗೆ ಮತ್ತು ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಜೊತೆಗೆ ಮಂತ್ರ ದೀಕ್ಷೆಯನ್ನು ಕೂಡ ಕೊಡುತ್ತಾರೆ. ಆಸಕ್ತಿ ಇರುವವರು ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ಗೆ ಸಂಪರ್ಕಿಸಬಹುದು. ಈಗ ಮುದ್ರಾ ಮೆಡಿಸನ್ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ನಮ್ಮ ಶತ್ರುಗಳು ನಮಗೆ ಹೇಗೆ ವಶೀಕರಣ ಆಗ್ತಾರೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು? ನಮ್ಗೆ ನಿಜವಾದ ಶತ್ರು ಇದ್ರೆ ಅವನ ಹೆಂಗೆ ಸಾಯಿಸ್ಬೇಕಾ, ಓಡಿಸ್ಬೇಕಾ, ಅಥವಾ ಒಂದು ಸ್ತಂಭನ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ನಾವೀಗ ಅಲ್ಲ ತಿಳ್ಕೊಂಡಿದ್ವಿ. ಈಗ ನನಗೆ ಪ್ರತ್ಯಕ್ಷ ನನ್ಗೆ ಗೊತ್ತಿರೋ ಒಬ್ಬ ಶತ್ರು ನನಗೆ ಮಿತ್ರನಾಗ್ತಾನೆ ಅನ್ನೋದನ್ನ ಹೇಗೆ ಅಂತಂದ್ರೆ, ಮೊದಲನೇದು ಯಾರು ಶತ್ರುನೋ ಅವನ ಜೊತೆ ನಾವು ಮಾತಾಡಕ್ ಹೋಗಬಾರದು. ಈಗ ನೀವು ನನಗೆ ಶತ್ರು ಅಂತ ಇಟ್ಕೊಳ್ಳಿ, ನೀವು ನನ್ನ ಬಗ್ಗೆ ಲಕ್ಷ್ಮೀ ಶ್ರೀನಿವಾಸ್ ಕಾಲ್ ಮುರಿತೀನಿ, ಕೈ ಮುರಿತೀನಿ, ಹಂಗ್ ಮಾಡಿಸ್ತೀನಿ, ಅದ್ ಕಟ್ಟರೆ ಹಿಂಗ್ ಮಾಡ್ತೀನಿ, ಇದ್ ಕೊಟ್ರೆ ಹಂಗ್ ಮಾಡ್ತೀನಿ ಅಂತ ನೀವು ಅಥವಾ ಫೋನ್ ಅಲ್ಲೋ ಲೆಟರ್ ಅಲ್ಲೋ ಮೆಸೇಜ್ ಅಲ್ಲೋ ಏನೋ ನಂಗೆ ಥ್ರೆಟ್ ಮಾಡ್ತಿದ್ರೆ ಅಥವಾ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ ನಾನು ಅದಕ್ಕೆ ತಲೆ ಬಾಗಬಾರದು. ನೀವು 10 ಸಲ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮೌನವಾಗಿರ್ಬೇಕು. ನಾನು ಎಷ್ಟು ಮೌನವಾಗಿರ್ತಾನೋ ಶತ್ರು ವಶ ಆಗಕ್ಕೆ ಅನುಕೂಲ ಆಗತ್ತೆ. ಇದು ಮೊದಲನೇ ತಂತ್ರ, ಅರ್ಥ ಆಯ್ತಾ? ಓ ನೀವು ಬೈದ್ರಿ ಅಂದ್ಬಿಟ್ಟು ನಾನು ಬಯಕ್ ಹೋದ್ರೆ ನಮ್ಗೆ ನಿಮ್ಗೆ ವ್ಯತ್ಯಾಸ ಇರೋದಿಲ್ಲ, ಆಗ ಇನ್ನು ದ್ವೇಷ ಅಸೂಯೆ ಜಾಸ್ತಿ ಆಗತ್ತೆ. ಮೊದಲನೇದು ಶತ್ರು ಮುಂದೆ ನಾವು ಮಾತಾಡದೆ ಸುಮ್ಮನೆ ಇರಬೇಕು, ಮೌನವಾಗಿರ್ಬೇಕು.
ಇದು ಚಾಣಕ್ಯನ ನೀತಿಶಾಸ್ತ್ರ ಹೇಳೋ ಒಂದು ಮಹಾಸೂತ್ರ. ಎರಡನೇದು ನಮ್ಮ ಎದುರಾಳಿ, ನಮ್ಮ ಶತ್ರು ನಮಗೆ ತೊಂದರೆ ಕೊಡಕ್ಕಿಂತ ಬಂದಾಗ ಆ ಕ್ಷಣದಲ್ಲಿ ನಾವು ಯಾವುದೇ ರೀತಿಯಾದಂತ ಸ್ಥಳ ಬದಲಾವಣೆ ಅಥವಾ ಇನ್ನೊಬ್ಬರ ಮುಖಾಂತರ ಅವನಿಗೆ ಬುದ್ಧಿ ಹೇಳಿಸೋದು ಮಾಡಬಾರದು. ಹಾಗೆ ನಮಗೆ ವಶೀಕರಣಕ್ಕೆ ಬರೋದಿಲ್ಲ. ಮೂರನೇ ತಂತ್ರ ಏನಪ್ಪ ಅಂತಂದ್ರೆ, ಯಾವಾಗ ನಮ್ಮ ಶತ್ರು ನಮಗೆ ತುಂಬಾ ತೊಂದರೆ ಕೊಡಕ್ಕೆ ಶುರು ಮಾಡ್ತಾರೋ, ನಾವು ಅವನ ಬಗ್ಗೆ ಆಗ್ಲಿ ಅಥವಾ ಅವನ ಕುಟುಂಬದ ಬಗ್ಗೆ ಆಗ್ಲಿ ಅಥವಾ ಅವ್ನು ಮಾಡಿರೋ ಕೆಟ್ಟ ಕೆಲಸಗಳ ಬಗ್ಗೆ ಪ್ರಚಾರ ಮಾಡಕ್ಕೆ ಹೋಗಬಾರ್ದು. ನಾವಾಗಿದ್ದಾವೆ ಪ್ರಚಾರ ಮಾಡಕ್ ಹೊರಡಬಾರದು. ಈ ಮೂರು ತಂತ್ರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದ್ರೆ ನಮ್ಮ ಮಂತ್ರತಂತ್ರಕ್ಕೆ ಅವನು ವಶೀಕರಣ ಆಗ್ಬಿಡ್ತಾನೆ. ಏನೋ ನೀನ್ ನನ್ ಬಗ್ಗೆ ಕೆಟ್ಟ ಮಾತಾಡ್ತಿದ್ದಂತೆ, ನನ್ ಬಗ್ಗೆ ನಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿಯಂತೆ, ಹಾಗೆ ಹೀಗೆ ಅಂತ ಅವನೇರೋ ಶುರು ಮಾಡ್ಕೊಂಡ್ಬಿಟ್ರೆ ವಶೀಕರಣಕ್ಕೆ ಅಧಿವೀನ ಆಗೋದಿಲ್ಲ. ಅದಕ್ಕೆ ಮೌನಂ ಸನ್ಮತ ಲಕ್ಷಣಂ ಅಂತ ಗಾದೆ ಹೇಳ್ತಾರೆ. ನಾವು ಶತ್ರು ಮುಂದೆ ಯಾವಾಗಲೂ ಸೈಲೆಂಟ್ ಆಗಿದ್ದಷ್ಟು ಅವನು ವೀಕ್ ಆಗ್ಬಿಡ್ತಾನೆ. ಆದ್ರಿಂದ ಒಬ್ಬ ಶತ್ರು ನಮ್ಮ ವಶಕ್ಕೆ ಬರ್ತಾ ಇದ್ದಾನೆ, ನಮ್ಮ ಆ ಶತ್ರು ನಾವು ವಶಕ್ಕೆ ತಗೊಳ್ಬೇಕು ಅನ್ನೋದಾಗಿದ್ರೆ ಈ ಮೂರು ತಂತ್ರಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಇದು ಒಂದು ಕಲೆ. ಯಾವಾಗ ಈ ಮೂರನ್ನ ನಾವು ಅಳವಡಿಸ್ಕೊಂಡ್ಬಿಡ್ತೀವೋ, ಏನೋ ಲಕ್ಷ್ಮೀ ಶ್ರೀವಾಸ್ಗಷ್ಟು ಬೈತೀವಿ, ಸುಮ್ಮನೆ ಇದ್ದಾನೆ, ನಾಚಿಕೆ ಆಗಲ್ವ ಅವನಿಗೆ, ಸುಮ್ಮನೆ ಇದ್ದಾನೆ, ಅವನು ಬೈದು ಬೈದನ್ನ ಪ್ರಮೋಟ್ ಮಾಡ್ತಾನೆ, ಎದ್ದು ಹೊಡಿಲಿ, ವಿಡಿಯೋ ಮಾಡ್ಕೊಂಬಿಡೋಣ, ರೆಕಾರ್ಡ್ ಮಾಡ್ಕೊಂಬಿಡೋಣ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಧ್ಯೆ ನನ್ನ ಮೇಲೆ ದ್ವೇಷ ಅವನಿಗೆ, ನೋಡಿ ಲಕ್ಷ್ಮೀ ಶ್ರೀವಾಸ್ ಬೇಕು ಬೇಕು ಅಂತ ನನ್ನ ಮೇಲೆ ಒಡೆಗೆ ಬಂದ ಅಂತೇಳಿ ಪ್ರಮೋಟ್ ಮಾಡಿ ಅಲ್ಲಿಗೆಲ್ಲ ಕೊಡಬೇಕು ಇಲ್ಲಿಗೆಲ್ಲ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ ನಾವು ಅದಕ್ಕೆ ಈಲ್ಡ್ ಆಗದೆ ಸುಮ್ಮನೆ ಒಡೆಯಕ್ ಬಂದಾಗ್ಲೂ ಅವ್ನು ಬೈದ್ರು ಕೂಡ ನಾವು ಮಾತಾಡಕ್ ಹೋಗಬಾರ್ದು, ಬೈಯಕ್ ಹೋಗಬಾರ್ದು, ಸುಮ್ಮನೆ ಕೂತಿರ್ಬೇಕು. ಯಾಕಂದ್ರೆ ನಾವು ವಶೀಕರಣ ಮಾಡುವಾಗ ಅವ್ನು ಹೊಡೆದಿದ್ದು ಬೈದಿದ್ದು ಕೂಡ ಅವನಿಗೆ ಎಫೆಕ್ಟ್ ಆಗತ್ತೆ ಅವಾಗ. ಈಗ ಯಾರೋ ಒಬ್ಬ ವ್ಯಕ್ತಿ ನನ್ನ ಮೇಲೆ ಬಂದು ಒಡೆಯಕ್ಕೆ ಬಂದಾಗ, ಬೈಯಕ್ ಬಂದಾಗ ನಾವು ಸುಮ್ಮನೆ ಎದ್ಬಿಟ್ರೆ, ನಾವು ಮಂತ್ರ ಪ್ರಯೋಗ ಮಾಡುವಾಗ ಚಕ್ರಗಳ ಮೂಲಕ ಅವನ ಆಹ್ವಾನೆ ಮಾಡುವಾಗ ಅವನು ಒಡೆದಿದ್ದು ಬೈದಿದ್ದು ಎಲ್ಲ ಸೇರಿಸಿ ರಿವರ್ಸ್ ಆಗಿ ತುಂಬಾ ಕಷ್ಟ ಪಡ್ತಾನೆ ಅವಾಗ. ಅದಕ್ಕೆ ಅವ್ನು ಮಹಾಪಾಪಿಯಾಗಿ ಮಾಡ್ಬಿಡ್ಬೇಕು. ಅಂದಾಗ ನಾವು ಸುಮ್ಮನೆ ಎದ್ಬಿಟ್ರೆ, ನಾವು ಮಂತ್ರ ಪ್ರಯೋಗ ಮಾಡುವಾಗ ಚಕ್ರಗಳ ಮೂಲಕ ಅವನ ಆಹ್ವಾನೆ ಮಾಡುವಾಗ ಅವನು ಒಡೆದಿದ್ದು ಬೈದಿದ್ದು ಎಲ್ಲ ಸೇರಿಸಿ ರಿವರ್ಸ್ ಆಗಿ ತುಂಬಾ ಕಷ್ಟ ಪಡ್ತಾನೆ ಅವಾಗ. ಅದಕ್ಕೆ ಅವ್ನು ಮಹಾಪಾಪಿಯಾಗಿ ಮಾಡ್ಬಿಡ್ಬೇಕು. ಅವನೊಬ್ಬ ಆ ಶತ್ರು ಮಹಾಪಾಪಿಷ್ಟನಾಗಿ ಮಾಡ್ಬೇಕು ಅಂದ್ರೆ ಅವನ ಬಾಯಿ ಕೆಟ್ಟ ಪದ ಬರ್ಸ್ಬೇಕು, ಅವನು ಏನೇನು ಮಾಡ್ತಾನೆ ಎಲ್ಲ ಮಾಡಿಸ್ಬಿಡ್ಬೇಕು, ಅವನ್ ಪಾಪದ ಕೂಡ ತುಂಬವರೆಗೂ ಸುಮ್ಮನಿರ್ಬೇಕು. ತುಂಬದ ಮೇಲೆ ನಾವೇನ ಮಂತ್ರ ಪ್ರಯೋಗ ಮಾಡಿದ್ರು, ನಾವೇನ ತಂತ್ರ ಪ್ರಯೋಗ ಮಾಡಿದ್ರು ಅವನು ಸರ್ವನಾಶ ಆಗ್ಬಿಡ್ತಾನೆ. ಆದ್ರಿಂದ ನಾವು ಆ ಶತ್ರುನ ವಶೀಕರಣ ಮಾಡಬೇಕು ಅಂದ್ರೆ ನಾವು ಮೌನವಾಗಿರಬೇಕು ಅನ್ನೋದೇ ರಹಸ್ಯ. ಆದ್ರಿಂದ ಓ ಅವನೇನೋ ಅಂದ್ಬಿಟ್ಟಂತ ನಾವು ಪ್ರಮೋಟ್ ಮಾಡ್ಕೋಬಾರ್ದು, ಓ ಅವ್ನು ಒಡೆಗೆ ಬಂದ ಅಂತ ನಾನು ದೊಣ್ಣೆ ತಗೊಳ್ಬಾರ್ದು, ಅವನ್ ಬೈದ ಅಂತೇಳಿ ನನ್ನ ಕ್ಯಾಕರ್ ಸುಗಿಯಕ್ ಹೋಗಬಾರ್ದು, ಅವ್ನ ಕಾಲೆತ್ತದ ಅಂತ ನನ್ನ ಕೈ ಎತ್ತಕ್ ಹೋಗಬಾರ್ದು, ಅಥವಾ ಅವನೇನು ಅಷ್ಟು ಜನ ಕರ್ಕೊಂಡ್ಬಂದ ಅವ್ನ 5 ಜನ ಅಂದ್ರೆ ನಾನು 100 ಜನ ಕರ್ಕೊಂಡು ನಿಲ್ಲಿಸಬಾರ್ದು. ಯಾಕೆಂದ್ರೆ ನಮ್ಮ ಮಂತ್ರಶಕ್ತಿ, ನಮ್ಮ ಚಕ್ರ ಆರಾಧನೆ ಅವನಿಗೆ ಎಫೆಕ್ಟ್ ಆಗಬೇಕು ಅಂದ್ರೆ ಅವನ ಪಾಪದ ಕೂಡ ತುಂಬುತ್ತಾ ಇರಬೇಕು ಅನ್ನೋ ಒಂದು ತಂತ್ರವನ್ನ ರುದ್ರಯಾಮಣ ತಂತ್ರಸಾರದಲ್ಲಿ ಇದೊಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಇದು ಒಂದು ತಂತ್ರ, ಮಾನಸಿಕವಾಗಿ ಮಾಡುವಂತ ತಂತ್ರ. ಇದನ್ನ ಅಳವಡಿಸಿಕೊಂಡಿದ್ದೆ ಆದ್ರೆ ಶತ್ರು ಎಷ್ಟೇ ದೂರದಲ್ಲಿದ್ರು ಆಕರ್ಷಣೆ ಆಗ್ತಾನೆ, ಕಾಲಿಗೆ ಬಂದು ಬಿದ್ದು ಬಿಡ್ತಾನೆ, ನಿಮ್ ಸವಸ ಸಾಕು ನನಗೆ ಬೇಡವೇ ಬೇಡ ಅಂದ್ಬಿಡ್ತಾನೆ. ಅಕಸ್ಮಾತ್ ಶತ್ರುನ ವಶೀಕರಣ ಆಯಿತು ಅಂದಾಗ, ಶತ್ರು ಆಕರ್ಷಣೆ ಆದಾಗ ಅಥವಾ ಅವನು ನಮ್ಮ ವಶಕ್ಕೆ ಬಂದಾಗ ಅವನು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾನೆ. ಆಗ ಅವನಿಗೆ ಅರಿವಾಗತ್ತೆ, ಓ ಲಕ್ಷ್ಮೀ ಶ್ರೀನಿವಾಸಕ್ಕೆ ಬೈದ್ ಬಿಟ್ಟಿದ್ದೆ, ಲಕ್ಷ್ಮೀ ಶ್ರೀನಿವಾಸಗೆ ರೌಡಿಗಳು ಕರ್ಕೊಂಡ್ಬಂದು ಗಲಾಟೆ ಮಾಡಿಸ್ದೆ, ಲಕ್ಷ್ಮೀ ಶ್ರೀನಿವಾಸ ಮೇಲೆ ಕೈ ಮಾಡಿದೆ, ಹಾಗೆ ಹೀಗೆ ಅಂತ ಅವನಿಗೆ ಯಾವಾಗ ಆಗಿದ್ದಕ್ಕೆ ನನಗೆ ಹಿಂಗಾಗೋಯ್ತು, ನನಗೆ ಈ ತರ ಆಯ್ತು, ನಂಗೆ ಬಿಸ್ನೆಸ್ ಲಾಸ್ ಆಯ್ತು, ಆರೋಗ್ಯ ಕೆಟ್ಟೋಯ್ತು, ಅವನು ಏನೇನು ಮಾತಾಡಿದ್ನು, ಅವನು ಏನೇನು ಮಾಡ್ಬೇಕಂತ ಹೊರಟಿದ್ನೋ ಅದು ಹಾಗೆಯೇ ನಡೆದೋಗುತ್ತೆ ಯಾವಾಗ ನಾವು ಆಕರ್ಷಣೆ ಮಾಡಿದ ನಂತರ. ಆದ್ರಿಂದ ನಾವು ಯಾರಿಗೂ ಶತ್ರು ಆಗೋದು ಬೇಡ, ನಮಗೆ ಶತ್ರುತ್ವದಿಂದ ನಾವು ಜೀವನ ನಡೆಸೋದು ಬೇಡ. ಆದ್ರಿಂದ ಹಿಂದಿನ ಕಾಲದಲ್ಲಿ ಈ ಶತ್ರುಗಳನ್ನು ವಶೀಕರಣ ಮಾಡಲಿಕ್ಕೆ ಅವರು ತಾಂತ್ರಿಕ ವಿದ್ಯೆಯನ್ನು ಉಪಯೋಗಿಸಿ ಶತ್ರುಗಳನ್ನು ವಶೀಕರಣ ಮಾಡಿ, ವಶೀಕರಣ ಮಾಡಿದ ಮೇಲೆ ಅವನು ಮಂಕು ಬಿಡದಂಗೆ ಆಗ್ಬಿಡ್ತಾನೆ. ಅಂತ ರೋಡಿಸಂ ಮಾಡ್ತಿದ್ದವನು ಏ ಕಸ ಗುಡಿಸೋ ಅಂದ್ರೆ ಕಸ ಗುಡಿಸ್ತಾನೆ. ದೊಡ್ಡ ದೊಡ್ಡ ಕೊಲೆಗಳೆಲ್ಲ ಮಾಡಿ ಗಲಾಟೆ ಮಾಡ್ಕೊಂಡಿದ್ದಂತ ಒಬ್ಬ ರೌಡಿ ಶತ್ರು ಪಾತ್ರೆ ತುಳಿಯಿಂದ ತೊಳೆಕ್ ಶುರು ಆಗ್ಬಿಡ್ತಾನೆ. ಯಾಕೆಂದ್ರೆ ವಶೀಕರಣ ಆಕರ್ಷಣೆ ಮಾಡಿರ್ತೀವಿ, ವಶೀಕರಣ ಆಗ್ಬಿಟ್ಟಿರ್ತಾನೆ ನಮ್ಗೆ. ವೀಕ್ಷಕರೇ, ಜೂನ್ 9 ಮತ್ತು 10 ಗುರೂಜಿ ಅವರು ಬ್ಲಾಕ್ ಮ್ಯಾಜಿಕ್ ಪತ್ತೆ ಹಚ್ಚೋದು ಹೇಗೆ ಮತ್ತು ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಜೊತೆಗೆ ಮಂತ್ರ ದೀಕ್ಷೆಯನ್ನು ಕೂಡ ಕೊಡ್ತಾರೆ. ಆಸಕ್ತಿ ಇರುವವರು ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ಗೆ ಸಂಪರ್ಕಿಸಬಹುದು. ಮುದ್ರಾ ಮೆಡಿಸನ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ.
ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಳೋಕೆ ಯಾವ ರೀತಿಯಾದಂತಹ ಪರಿಹಾರ ಇದೆ ಅಂತ? ನಮ್ಮ ಶತ್ರುಗಳನ್ನ ಅವನಿಷ್ಟೇ ದೂರದಲ್ಲೇ ಇರಲಿ, ಸಪ್ತ ಸಾಗರದ ಆಚೆ ಇರಲಿ, ಯಾವುದೇ ಊರಲ್ಲಿರಲಿ, ಅವನ ಫೋನಲ್ಲಿ ಶತ್ರುತ್ವವನ್ನು ತೋರಿಸ್ತಾನೋ ಅಥವಾ ಮೆಸೇಜ್ ಮಾಡ್ತಾನೋ ಅಥವಾ ಮುಂದೆ ಬಂದು ಗಲಾಟೆ ಮಾಡ್ತಾನೋ ಅಥವಾ ಇನ್ಯಾರನೋ ಕಳಿಸಿ ಗಲಾಟೆ ಮಾಡಿಸ್ತಾನೋ, ಅವನ ಎಂಥ ರೂಪದಲ್ಲಿ ಅವನ ಶತ್ರುತ್ವ ಇದ್ದರೂ ಕೂಡ ಹಿಂದಿನ ಕಾಲದಲ್ಲಿ ಇಂಥ ಶತ್ರುಗಳನ್ನು ಯಾವ ರೀತಿ ಬಲಿ ಹಾಕ್ತಿದ್ರು, ವಶೀಕರಣ ಮಾಡಿಕೊಂಡು ಅವ್ರ ಥರನೇ ಇಟ್ಕೊಂಡು ಕೆಲಸ ಮಾಡಿಸೋಕ್ಕೆ ಒಂದು ತಂತ್ರವಿದ್ಯೆ ಕಲ್ತಿದ್ರು. ಹಿಂದೆ ಋಷಿ ಮುನಿಗಳು ಏನು ಮಾಡ್ತಿದ್ರು ಅಂದರೆ ಒಂದು ಎರಡು ತ್ರಿಕೋನಗಳ ಮೂಲಕ ಒಂದು ಚಕ್ರ ಬರೀತಾ ಇದ್ರು. ತ್ರಿಕೋನ ಅಂದ್ರೆ ಏನು? ಮೂರು ಜಂಕ್ಷನ್ಸು. ತ್ರಿಕೋನ ಅಂದ್ರೆ ಮೂರು ಗೆರೆಗಳಿಂದ ಮಾಡಿದಂತ ಒಂದು ಆಕಾರ, ಒಂದು ಚಿತ್ರ. ಒಂದು ಊರ್ಧ್ವಮುಖವಾಗಿ ಬರೆಯುವಂತ ಒಂದು ತ್ರಿಕೋನ, ಅದಕ್ಕೆ ಊರ್ಧ್ವಮುಖ ತ್ರಿಕೋನ ಅಂತಾರೆ. ಇನ್ನೊಂದು ಅಧೋಮುಖ ತ್ರಿಕೋನ ಅಂತೇಳಿ ಮಾಡಿಬಿಟ್ಟು ಒಂದಕ್ಕೊಂದು ಮರ್ಸ್ ಮಾಡಿದಾಗ ಆರು ಕಡೆ ಆರು ಸಣ್ಣ ಸಣ್ಣ ಟ್ರಯಾಂಗಲ್ ಬಂತು, ತ್ರಿಕೋನಗಳು ಬಂತು. ಆ ತ್ರಿಕೋನವನ್ನು ಬರೆದ್ಬಿಟ್ಟು ಆ ಮಧ್ಯಭಾಗದಲ್ಲಿ ನಿಮಗೆ ಅವನು ಶತ್ರು ಅಂತ ಯಾವಾಗ ಗೊತ್ತಿರುತ್ತೋ ಅವನ ಹೆಸರನ್ನ ಅಲ್ಲಿ ಬರೆದ್ಬಿಡ್ಬೇಕು. ಬರೆದ್ಬಿಟ್ಟು ಅಥವಾ ಬರೀಲಿಲ್ಲ ಅಂದ್ರೂ ಕೂಡ, ಬರೆದ್ರೂ ಒಂದೇ, ಬರೀಲಿಲ್ಲ ಅಂದ್ರೂ ಸೆಂಟ್ರಲ್ಲಿ ಆ ಎರಡು ತ್ರಿಕೋನಗಳ ಸಂಗಮ ಇದೆಯಲ್ಲ, ಆ ಸಂಗಮದ ಸೆಂಟರ್ ಪಾಯಿಂಟು, ಆ ಗ್ರಾವಿಟೇಷನಲ್ ಪಾಯಿಂಟ್ ಇದೆಯಲ್ಲ, ಅದಕ್ಕೆ ಸೆಂಟ್ರಲ್ ರೆಪಾಸಿಟರಿ ಅಂತ ಕರೀತಾರೆ. ಆ ಒಂದು ಇಲ್ಯುಮಿನೇಷನ್ ಜಂಕ್ಷನ್ ಅಂತ ಕರೀತಾರೆ, ಅದಕ್ಕೆ ಆಕರ್ಷಣಾ ಕೇಂದ್ರ ಅಂತ. ಆ ಕೇಂದ್ರದಲ್ಲಿ ಶತ್ರು ಹೆಸರನ್ನಾದ್ರೂ ಬರೀಬಹುದು, ಅಥವಾ ಬರೀಲಿಲ್ಲ ಅಂದ್ರೂ ಆಯ್ತು, ಆಟೋಮೆಟಿಕ್ ಆಗಿ ಆ ಚಕ್ರ ಯಾರು ನಿಮ್ಮ ಜಾತಕಕ್ಕೆ ಈ ಜನ್ಮದಲ್ಲಿ ಈ ದಶಾಭುಕ್ತಿ ಈ ವರ್ಷದಲ್ಲಿ ಅಥವಾ ಇನ್ನೂ ಎರಡು ಮೂರು ವರ್ಷ ಅಥವಾ ನಾಲ್ಕು ವರ್ಷ ಅಥವಾ ಹಿಂದೆ ಇದ್ದಂಥವ್ರು ಭೂತಕಾಲದಲ್ಲಿ ಅಥವಾ ವರ್ತಮಾನ ಕಾಲದಲ್ಲಿ ಅಥವಾ ಮುಂದೆ ಬರುವಂತಹ ಶತ್ರುಗಳನ್ನ ಆ ಯಂತ್ರದಲ್ಲಿ ಆ ಚಕ್ರ ಬರೆದಿದ್ದಿಲ್ಲ, ಆ ಚಕ್ರದ ಯಂತ್ರದೊಳಗಡೆ ಅದನ್ನ ಆಕರ್ಷಣೆ ಮಾಡಿಬಿಡುತ್ತೆ. ಮಾಡಿಬಿಟ್ಟು ಆ ಕೊನೆ ಕಾರ್ನರ್ಗಳಲ್ಲಿ ಕ್ಲಿಂ ರಿಂ ಮ್ರೀಂ ಹಂ ಅನ್ನೋ ಬೀಜ ಮಂತ್ರ ಬರೀಬೇಕು. ಈ ಮೊದಲನೇ ಚಕ್ರದಲ್ಲಿ ಮೇಲೆ ಬರೆದಾಗ ವಿಶೇಷವಾಗಿ ಆ ಬೀಜ ಮಂತ್ರಗಳು ತನ್ನದೇ ಆದಂತಹ ವೈಬ್ರೇಷನ್ ಡಿಸ್ಚಾರ್ಜ್ ಮಾಡುತ್ತೆ. ಕ್ಲೀಮ್ ಅನ್ನೋ ಬೀಜ ಮಂತ್ರ ಒಂದು ಟ್ರಯಾಂಗಲ್ ಬರೆದ್ರೆ ಅವನಿಗೆ ಮತಿಹೀನನಾಗಿ ಮಾಡಿಬಿಡುತ್ತೆ. ನನ್ನ ಮೇಲೆ ಎದುರಿಸಬೇಕು, ಬೆದರಿಸಬೇಕು, ಲಕ್ಷ್ಮೀ ಶ್ರೀನಿವಾಸನಿಗೆ ಕೊಲೆ ಮಾಡಿಸ್ತೀನಿ ಅಂತ ಹೇಳಬೇಕು, ಕೈ ಮುರಿದು ಬಿಡ್ತೀನಿ, ಕಾಲು ಮುರಿದು ಬಿಡ್ತೀನಿ, ಮಾತುಗಳನ್ನ ಬಂದ್ ಮಾಡುತ್ತೆ ಕ್ಲೀಮ್ ಅಂತ. ಆ ಪಕ್ಕದಲ್ಲಿ ಏನಾದ್ರು ಇನ್ನೊಂದು ಅಕ್ಷರ ಇದೆ ರಿಮ್ ಅಂತ. ರಿಮ್ ಅಂದ್ರೆ ರಿಪು. ರಿಪು ಅಂತಂದ್ರೇನು? ದೈಹಿಕವಾಗಿ ಅಲ್ದನೆ ಮಾನಸಿಕವಾಗಿ ಹಿಂಸೆ ಕೊಡುವಂತದ್ದಿದ್ರೆ ಆ ರಿಮ್ ಅನ್ನೋ ಅಕ್ಷರ ಅವನ ಬ್ರೈನ್ ನ ಬ್ಲಾಕ್ ಮಾಡಿಬಿಡುತ್ತೆ. ಅಂದ್ರೆ ಈ ಆಕ್ಯುಪ್ಯೂಟರ್ ಲೈಬಿ ಮತ್ತೆ ಟೆಂಪರ್ ಲೋಬಿನ ಬ್ಲಾಕ್ ಮಾಡಿಬಿಡುತ್ತೆ. ಬ್ಲಾಕ್ ಮಾಡುತ್ತೆ ಅಂತಂದ್ರೇನು? ಅವನಿಗೆ ಬಾಯಿಂದ ಪದಗಳೇ ಬರಕ್ ಬಿಡೋದಿಲ್ಲ, ಮನಸ್ಸಿಗೆ ನಾಟುವಂತ ಪದಗಳು ಹಾಡಲಿಕ್ಕೆ ಬಿಡೋದಿಲ್ಲ ಈ ರಿ ಮತ್ತೆ ಕ್ಲೀಮ್ ಅಂತ. ಆಮೇಲೆ ಮುಂದೆ ನಮ್ಮ ಇದು ಓಂಕಾರ, ಈ ಮಧ್ಯದ ಈ ಬ್ಲೇನ್ಗೆ ಚಕ್ರದಲ್ಲಿ ಅವನ ಈ ಜಾಗವನ್ನು ಬ್ಲಾಕ್ ಮಾಡೋದಕ್ಕೆ ಅದು ಓಂಕಾರ ಹೇಳಬೇಕು. ಓಂಕಾರ ಹೇಳೋದ್ರಿಂದ ಅವನಿಗೆ ಒಳ್ಳೆ ಗುಣಗಳನ್ನು ಬರೋಂಗ್ ಮಾಡುತ್ತೆ ಈ ಜಾಗದಲ್ಲಿ, ಈ ನೆತ್ತಿಯ ಭಾಗದಲ್ಲಿ. ಮತ್ತೆ ಕ್ಲಿಮ್ ಅಂತಂದ್ರೆ ನನ್ನಿಂದಲೂ ಅವನು ಕೆಟ್ಟ ಮಾತು ಕೇಳಬಾರದು, ಅವನಿಂದ ನಾನು ಕೆಟ್ಟ ಮಾತು ಕೇಳಬಾರ್ದು, ಕ್ಲಿಮ್ ಅನ್ನೋ ಭಾಷೆಯನ್ನು ಆ ಬೀಜ ಮಂತ್ರದಲ್ಲಿ ಬರೀಬೇಕು. ಹಾಗೆ ಈ ಟೆಂಪರ್ ಲೋಬಿ ಎರಡೂ ಬಂದ್ ಮಾಡುತ್ತೆ. ಹೀಗೆ ಯಾರು ಈ ಬೀಜ ಮಂತ್ರಗಳನ್ನ ಆ ಟ್ರಯಾಂಗಲ್ ಒಳಗೆ ಮಾಡಿದ್ರೆ ಆ ಷಟ್ ತ್ರಿಕೋನಗಳು ಆರು ತ್ರಿಕೋನಗಳು ಆರು ಬೀಜ ಮಂತ್ರನ ಹಾಕಿ ಬಂದ್ ಮಾಡಿಬಿಟ್ಟು ಜಪ ಮಾಡಿಬಿಟ್ಟ ಅಂತಂದ್ರೆ ಅವನು ನಿಧಾನಕ್ಕೆ ಆಕರ್ಷಣೆ ಆಗತ್ತೆ. ತಪ್ಪಾಯ್ತು ನಿಮ್ಗೆ ಬೈದಿದ್ದು, ತಪ್ಪಾಯ್ತು ನಿಮ್ಗೆ ಹೊಡೆದಿದ್ದು, ತಪ್ಪಾಯ್ತು ನಿಮ್ಗೆಲ್ಲ ಸುಳ್ಳು ಡಾಕ್ಯುಮೆಂಟ್ ಎಲ್ಲ ಸೃಷ್ಟಿ ಮಾಡಿ ನಿಮ್ಗೆ ಕೋರ್ಟು ಕಚೇರಿ ಜೈಲೆಲ್ಲ ಮಾಡಿಸ್ಬಿಟ್ಟೆ, ತಪ್ಪಾಯ್ತು 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 ಅಂತ ನಿಧಾನಕ್ಕೆ ಶರಣಾಗಕ್ಕೆ ಬರ್ತಾನೆ. ಇದಕ್ಕೊಂದು ಮಂತ್ರ ಹೇಳ್ತಾರೆ ರುದ್ರಯಾಮಣ ತಂತ್ರ ಸಾದಲಿ. ಏನು? ಓಂ ನಮೋ ಭಗವತಿ ಕಾಳಿ ಮಹಾಕಾಳಿ ಮಮ ಸರ್ವ ಶತ್ರುನ್ ಆಕರ್ಷಯ ಆಕರ್ಷಯ ಹುಂಪಟ್ ಸ್ವಾಹ. ಓಂ ನಮೋ ಭಗವತಿ ಕಾಳಿ ಮಹಾಕಾಳಿ ಮಮ ಸರ್ವ ಶತ್ರುನ್ ಆಕರ್ಷಯ ಆಕರ್ಷಯ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ. ಇನ್ನೊಂದ್ಸಲ ಹೇಳ್ತೀನಿ, ಓಂ ನಮೋ ಭಗವತಿ ಕಾಳಿ ಮಹಾಕಾಳಿ ಮಮ ಸರ್ವ ಶತ್ರುನ್, ನನ್ನ ಶತ್ರುಗಳು ಯಾರಿದಾರೋ ಅವರೆಲ್ಲರೂ ಆಕರ್ಷಯ ಆಕರ್ಷಯ ಹುಂ ಫಟ್ ಸ್ವಾಹ ಅಂತೇಳಿ ಆ ಯಂತ್ರಕ್ಕೆ ಚಕ್ರಕ್ಕೆ ಬರೆದ್ಬಿಟ್ಟು ಪೂಜೆ ಮಾಡಬೇಕು. ಆ ಚಕ್ರ ಬರೆಯೋದು ಹೇಗೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಭುಜಪತ್ರೆ ಅಂತ ಸಿಕ್ತಿತ್ತು, ಒಂದು ಮರದ ಎಲೆ, ಅದು ಅದ್ರ ಮೇಲೆ ಬರಿಬಹುದು ಅಥವಾ ತಾಮ್ರದ ತಗಡ ಮೇಲೆ ಬರಿಬಹುದು. ತಾಮ್ರ ತಗಡ ಮೇಲೆ ಬರಿಬೇಕು ಅಂದ್ರೆ ದಬ್ಳ ಒಂದು ಮೊಳೆ ಮೂಲಕ ಬರಿಬಹುದು, ಸೂಜಿ ಮೂಲಕ ಬರಿಬಹುದು. ಭುಜಪತ್ರದಲ್ಲಿ ರಕ್ತ ಚಂದನ ಅಂತ ಒಂದು ಗ್ರಂಥಿಗೆ ಅಂಗಡಿ ಸಿಗುತ್ತೆ, ಅದು ಚೆನ್ನ ತಂದು ಪುಡಿ ಮಾಡಿಬಿಟ್ಟು ಸಣ್ಣ ಸಣ್ಣ ಕಡ್ಡಿಗಳು
ಪುಡಿ ಮಾಡಿ ಅದಕ್ಕೆ ನೀರ ಕಲಸ್ಬಿಟ್ಟಾದ್ರೆ ರಕ್ತ ತರ ಬರುತ್ತೆ. ಅದನ್ನ ತಗೊಂಡು ನಾನೀಗ ಯಾವ ಚಕ್ರ ತೋರಿಸೋದ್ನೋ ಆ ಚಕ್ರನ ಅದ್ರ ಮೇಲೆ ನೀಟಾಗಿ ಬರೆದು ಬಿಟ್ಟು ಅದಕ್ಕೆ ಧೂಪ ದೀಪ ಆರತಿ ಎಲ್ಲ ಮಾಡಿ ಪೂಜೆ ಮಾಡಿಬಿಟ್ಟ. 21 ದಿವಸ ಪೂಜೆ ಮಾಡಿದ್ರೆ, 48 ದಿವಸ ಪೂಜೆ ಮಾಡಿದ್ರೆ ಅವನು ಎಂತ ಶತ್ರು ಎಲ್ಲೇ ಇದ್ರು ನಿಧಾನಕ್ಕೆ ಶಾಂತನಾಗ್ಬಿಡ್ತಾನೆ. ಇದ್ಯಾವುದು ನಮ್ಗೆ ಭುಜಪತ್ರ ಸಿಕ್ಲಿಲ್ಲ, ತಾಮ್ರದ ಪ್ಲೇಟ್ ಸಿಕ್ಲಿಲ್ಲ, ತಾಮ್ರದ ತಗಡು ಸಿಕ್ಲಿಲ್ಲ ಅಂದ್ರೆ ಒಂದು ವೈಟ್ ಶೀಟ್, ಇವತ್ತಿನ ಕಾಲದಲ್ಲಿ ನಾವು ಎಲ್ಲಾ ಕಡೆ ಯೂಸ್ ಮಾಡೋದು ಯಾವುದು, ವೈಟ್ ಪೇಪರ್. ಆ ವೈಟ್ ಪೇಪರ್ ಮೇಲೆ ಈ ಚಕ್ರವನ್ನ ಬರೆದು ಬಿಟ್ಟು ನಮ್ಮ ಮನೆಯಲ್ಲೇ ಇಟ್ಟು ಅದನ್ನ ಪೂಜೆ ಮಾಡಿ 48 ದಿವಸ ಅಥವಾ 54 ದಿವಸ ಅಥವಾ 108 ದಿವಸ ಆದ್ಮೇಲೆ ಶತ್ರು ನಮ್ಗೆ ವಶೀಕರಣ ಆಗ್ಬಿಡ್ತಾನೆ. ಇಲ್ಲಿ ಶತ್ರು ಒಬ್ಬರೇ ಇಲ್ಲ, ಜನನು ಕೂಡ ವಶೀಕರಣ ಮಾಡಬಹುದು ಇದನ್ನ. ಆದ್ರಿಂದ ಯಾರಿಗೆ ನಿಮ್ಗೆ ಇಂತಹ ಶತ್ರು ಇದನ್ನ ಅಂತಿರೋ ಅವನ ಹೆಸರನ್ನ ಆ ಚಕ್ರದ ಮಧ್ಯದಲ್ಲಿ ಬರಬೇಕು ಮಾಡ್ಬಿಟ್ಟು ಈ ಚಕ್ರ ಆರಾಧನೆಯಿಂದ ಮಾಡೋದ್ರಿಂದ ದಿನನಿತ್ಯ ಆ ಶತ್ರು ಮಂಕು ಬುದ್ಧಿ ಬರುತ್ತದೆ, ಕೋಪ ತಾಪ ಎಲ್ಲ ಕಮ್ಮಿ ಆಗತ್ತೆ, ನಿಮ್ಮ ಮೇಲೆ ದ್ವೇಷ ಅಸೂಯೆ ಏನಿದೆಯೋ ಅದೆಲ್ಲ ಕಮ್ಮಿ ಆಗಕ್ ಬರುತ್ತೆ. ಈ ಚಕ್ರ ಆರಾಧನೆ ಮಾಡುವಾಗ ಈ ಮಂತ್ರ ಹೇಳ್ತಾ ಅವನ ಕನಸಲ್ಲಿ ಏನೋ ವಿಚಿತ್ರವಾದಂತ ಒಂದು ತೊಂದರೆಗಳನ್ನ ಅನುಭವಿಸ್ತಾನೆ. ಕನಸಲ್ಲಿ ಯಾರೋ ಬಂದಂಗ ಹೊಡೆದಂಗ ಆಗೋದು, ಯಾರೋ ಮೈ ಮೇಲೆ ಬಿದ್ದಂಗ ಆಗೋದು, ಇದ್ದಕ್ಕಿದ್ದಾಗ ಅವನು ಭಯಗಳನ್ನು ಸೃಷ್ಟಿ ಮಾಡೋದು, ಅವನು ಎಂತ ರೌಡಿ ಆಗಿದ್ರು ಕೂಡ ಅವನಿಗೆ ತಳ್ಳಣಗೊಂದ್ಬಿಡ್ತಾನೆ. ಓಂ ಕಾಳಿ ಮಹಾಕಾಳಿ ಮಮ ಸರ್ವ ಶತ್ರುನ್ ಅಂತ ಹೇಳ್ತೀವಿ. ಆ ಕಾಳಿ ಮತ್ತೆ ಮಹಾಕಾಳಿ ಇಬ್ರು ಸೇರಿ ಅವನ್ನ ನಿಜವಾಗ್ಲೂ ಸತ್ವಗುಣಕ್ಕೆ ತಂದಿಟ್ಬಿಡ್ತಾರೆ. ಸತ್ವಗುಣ ಅಂದ್ರೇನು? ಸಾಫ್ಟ್ ಕಾರ್ನರ್ ನಿಮ್ ಮೇಲೆ. ಯಾಕೆಂದ್ರೆ ಅವ್ನು ನನ್ ಮೇಲೆ ತಾನು ದ್ವೇಷ ಮಾಡ್ತಿರೋದು, ಆಗ ಅವನಿಗೆ ನಿಧಾನಕ್ಕೆ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರೋ ಮಾಡಿ ಮಾಡಿ ಆ ರೀತಿಯ ಭಯ ಆತಂಕ ಖಿನ್ನತೆ ದುಗುಡ ಇದನ್ನೆಲ್ಲ ಸೃಷ್ಟಿ ಮಾಡಿ ಓ ಲಕ್ಷ್ಮೀ ಶ್ರೀನಿವಾಸ ಹೊಸಕ್ಕೆ ಹೋಗ್ಬಾರ್ದಪ್ಪ, ಲಕ್ಷ್ಮೀ ಶ್ರೀನಿವಾಸ ಬಗ್ಗೆ ಮಾತಾಡಬಾರ್ದಪ್ಪ, ಲಕ್ಷ್ಮೀ ಶ್ರೀನಿವಾಸಿಗೆ ನಾವು ತೊಂದರೆ ಕೊಡಬಾರ್ದಪ್ಪ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ ಅವನ ಮನಸ್ಸಲ್ಲಿ. ಆಗೇನಾಗತ್ತೆ, ನಿಧಾನವಾಗಿ ಅವನ ಶತ್ರುತ್ವವನ್ನು ಕಳ್ಕೊಳ್ತಾ ಬರ್ತಾನೆ. ಆಗ ವ್ಯಕ್ತಿತ್ವ ಶುದ್ಧೀಕರಣ ಆಗುತ್ತೆ. ಇದು ಇಂಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿನ ಪರ್ಸನಾಲಿಟಿನ ಚೇಂಜ್ ಮಾಡುವಂತ ಒಂದು ತಂತ್ರವಿದ್ಯೆ ಇದು. ಆದ್ರಿಂದ ಇದು ರಾವಣ ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದ ಅಂತ ಒಂದ್ ಕಡೆ ಉದ್ದೇಶ ತಂತ್ರ ಆದ್ರೆ ಹೇಳ್ತಾರೆ. ಷಟ್ಕರ್ಮದಲ್ಲಿ ವಶೀಕರಣ ಕೂಡ ಒಂದು ಕರ್ಮ, ಆಕರ್ಷಣೆ ಒಂದು ವಶೀಕರಣ. ಆದ್ರಿಂದ ಈ ವಿದ್ಯೆಯನ್ನ ಯಾರು ಕಲಿತಾರೋ ಅವರಿಗೆ ಈ ಶತ್ರುಗಳು ಮುಂದೆ ಬರೋಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಬಂದು ಕಾಲಕ್ರಮೇಣ ಅವರು ಮಿತ್ರರಾಗ್ಬಿಡ್ತಾರೆ, ಆಕರ್ಷಣೆ ಒಳಗಾಗ್ಬಿಡ್ತಾರೆ, ವಶೀಕರಣಕ್ಕೆ ಒಳಗಾಗ್ಬಿಡ್ತಾರೆ. ಆದ್ರಿಂದ ನಿಜವಾದ ಶತ್ರು ಇದ್ರೆ ಮಾತ್ರ ಈ ಮಂತ್ರ ಈ ಚಕ್ರ ಆರಾಧನೆ ವರ್ಕ್ ಆಗೋದು, ಈ ಯಂತ್ರ ವರ್ಕ್ ಆಗೋದು. ಸುಮ್ ಸುಮ್ನೆ ಬೀದಿ ಲೋಗೋರ್ಗೆ ಆ ಹುಡುಗಿ ಮೇಲೆ ಹುಡುಗನ ಮೇಲೆಲ್ಲ ಹುಡುಗಿ ವಶೀಕರಣ ಪುರುಷ ವಶೀಕರಣ ಮಾಡಂಗಿಲ್ಲ, ಮಾಡದೆ ನಮ್ಗೆ ಎಫೆಕ್ಟ್ ಆಗತ್ತೆ. ಅದನ್ನ ಧರ್ಮದಲ್ಲಿದ್ರೆ ಮಾತ್ರ ಈ ಪೂಜೆ ವರ್ಕ್ ಆಗೋದು. ಧರ್ಮವಾಗಿ ಧರ್ಮ ಸೂಕ್ತವಾಗಿ ಅವನು ನಿಜವಾಗ್ಲೂ ನಮ್ಮ ಲೈಫ್ನಲ್ಲಿ ಶತ್ರು ಆಗಿದ್ದಾನ ಇಲ್ವಾ? ಶತ್ರು ಆಗಿದ್ರೆ ಈ ಪೂಜೆ ಮಂತ್ರ ಫಲಪ್ರಾಪ್ತಿ ಕೊಡುತ್ತೆ, ಇಲ್ಲಾಂದ್ರೆ ಬರೀ ಗಾಳಿ ಮಾತಷ್ಟೇ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಶತ್ರುಗಳನ್ನ ಮಿತ್ರರನ್ನಾಗಿ ಯಾವ ಹೇಗೆ ಮಾಡ್ಕೊಳ್ಳೋದು, ಜೊತೆಗೆ ಅವ್ರನ್ನ ಯಾವ ರೀತಿಯಾಗಿ ಆಕರ್ಷಣೆ ಮಾಡ್ಕೋಬೇಕನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿದ್ದ ಹೊತ್ತಿನ ವಿಶೇಷ ಮುದ್ರಾ ಮೆಡಿಸನ್ ನೋಡ್ತಾ ಇರಿ. ಸರಳ ಜೀವನ ಇದು, ಮನುಕುಲದ ಒಳಿತಿಗಾಗಿ.